ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಗಣಿತದ ಆನ್ಲೈನ್ ತರಗತಿಗೆ ಈ ನಿಮ್ಮ ಗಣಿತ ಶಿಕ್ಷಕ ರಮೇಶ್ ನಿಲ್ಗಾರಿಂದ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಕಳೆದ ಒಂದು ಅವಧಿಯಲ್ಲಿ ನಾವು ಗೃಹಪಾಠ ರೂಪದಲ್ಲಿ ಅಭ್ಯಾಸ 1.1 ಕೊಟ್ಟಿದ್ದೆ. ಪುಟ ಸಂಖ್ಯೆ 7 ಬರುವಂತಹ ಅಭ್ಯಾಸ 1.1 ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳು, ಗೃಹಪಾಠನ ಬಿಡಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ, ಮೊದಲಿಗೆ ನೀವು ಬಿಡಿಸಿದಂತಹ ಒಂದು ಈ ಅಭ್ಯಾಸದಲ್ಲಿ ಬರುವಂತಹ ಆಕೃತಿಗಳ ಒಂದು ಬಾಹುಗಳ ಸಂಖ್ಯೆ ಇರ್ಬೋದು, ಮೂಲೆಗಳು ಹಾಗೂ ಕರ್ಣಗಳು ಯಾವ ರೀತಿ ಉತ್ತರವನ್ನು ಸರಿ ಉತ್ತರವನ್ನು ನಾವು ನೋಡಬೇಕು ಅನ್ನೋದು. ಮೊದಲಿಗೆ ಈ ಒಂದು ಮೊದಲನೇ ಒಂದು ಆಕೃತಿ ತ್ರಿಭುಜ, ಇದರಲ್ಲಿ ಮೂರು ಬಾಹುಗಳು ಮೂರು ಬರ್ತಾವೆ, ಮೂಲೆಗಳು ಕೂಡ ಮೂರು, ಇದರಲ್ಲಿ ಕರ್ಣಗಳು ಬರೋದಿಲ್ಲ, ಹೌದಾ? ಅದೇ ರೀತಿ ಎರಡನೇ ಆಕೃತಿ ಒಂದು ಚತುರ್ಭುಜ ಇದೆ, ಇದರಲ್ಲಿ ಕೂಡ ಬಾಹುಗಳ ಸಂಖ್ಯೆ 4, ಮೂಲೆಗಳು 4, ಕರ್ಣಗಳು 2. ಕೊನೆಯದಾಗಿ ಈ ಒಂದು ಆಯತಾಕಾರದಲ್ಲಿ ಇರುವಂತಹ ಈ ಒಂದು ಆಕೃತಿಗೆ ಮೊದಲನೇದು ಬಾಹುಗಳು 4, ಮೂಲೆಗಳು ಕೂಡ 4, ಕರ್ಣಗಳು 2, ಹೌದಾ? ಅದೇ ರೀತಿ ಪುಟ ಸಂಖ್ಯೆ 8 ನೋಡಿದಾಗ, ಪುಟ ಸಂಖ್ಯೆ 8 ನಾವು ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 2, ಕೆಳಗಿನವರಲ್ಲಿ ಸರಿ ಅಥವಾ ತಪ್ಪು ಗುರುತಿಸಬೇಕು. ಮೊದಲನೇ ಪ್ರಶ್ನೆ, ತ್ರಿಭುಜಕ್ಕೆ ಬಾಹುಗಳು 4 ಅಂದರೆ ತ್ರಿಭುಜಕ್ಕೆ 4 ಬಾಹುಗಳು ಇರುತ್ತವೆ ಅಂತ ಹೇಳ್ತಾರೆ, ಅದು ಕೂಡ ತಪ್ಪಾಗುತ್ತೆ. ಯಾಕೆ ತ್ರಿಭುಜಕ್ಕೆ ಕೇವಲ 3 ಬಾಹುಗಳು ಇರ್ತಾವೆ. ಅದೇ ರೀತಿ ತ್ರಿಭುಜಕ್ಕೆ 3 ಮೂಲೆಗಳು ಇರುತ್ತವೆ, ಇದು ಸರಿ ಅಂದರೆ ನಾವು ಇಲ್ಲಿ ಸರಿಯಾದ ಒಂದು ಗುರುತನ್ನು ಹಾಕಬೇಕು, ಹೌದಾ? ಅದೇ ರೀತಿ ಚತುರ್ಭುಜಕ್ಕೆ 3 ಬಾಹುಗಳು ಇರುತ್ತವೆ, ಚತುರ್ಭುಜಕ್ಕೆ ಯಾವಾಗಲೂ ಬಾಹುಗಳ ಸಂಖ್ಯೆ 4 ಇರತೈತಿ, ಸೊ ಇದು ತಪ್ಪು, ಆದ್ದರಿಂದ ತಪ್ಪನ್ನು ಗುರುತನ್ನು ಹಾಕಬೇಕಾಗತ್ತೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಚತುರ್ಭುಜಕ್ಕೆ 4 ಮೂಲೆಗಳು ಇರುತ್ತವೆ ಅಂದರೆ ಚತುರ್ಭುಜ ಆಕೃತಿಗೆ ಕೊಟ್ಟಾಗ ಅದರಲ್ಲಿ 4 ಮೂಲೆ ಇರುತ್ತವೆ, ಇದು ಸರಿ, ಆದ್ದರಿಂದ ಸರಿ ಗುರುತನ್ನು ಹಾಕಬೇಕು. ಕೊನೆಯದಾಗಿ ಚತುರ್ಭುಜಕ್ಕೆ ಕರ್ಣಗಳು ಇರುವುದಿಲ್ಲ, ಚತುರ್ಭುಜಕ್ಕೆ ನಾವು 2 ಕರ್ಣಗಳನ್ನು ಎಳೆಯಬಹುದು, ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ, ಆದ್ದರಿಂದ ಇದನ್ನು ನಾವು ತಪ್ಪು ಅಂತ ಹಾಕಬೇಕು. ಮೂರನೇ ಪ್ರಶ್ನೆ, ಕೆಳಗಿನವುಗಳನ್ನು ಗಮನಿಸು, 2 ಆಯಾಮಗಳ ಚಿತ್ರಗಳಿಗೆ ಸರಿ ಗುರುತನ್ನು, 3 ಆಯಾಮ ಚಿತ್ರಗಳಿಗೆ ತಪ್ಪಾದ ಗುರುತನ್ನು ಹಾಕು ಅಂತ ಹೇಳ್ತಾರೆ ಅವರು. ಅದೇ ರೀತಿ ಅಲ್ಲಿ ನಮ್ಗೆ ಗೊತ್ತಿರಬೇಕು, 2 ಆಯಾಮ ಇರುವಂಥ ಆಕೃತಿಗಳಿಗೆ ನಾವು ಸರಿ ಗುರುತನ್ನು ಹಾಕಬೇಕಾಗತ್ತೆ. ಅಲ್ಲಿ ಏನಪ್ಪ ಅಂದ್ರೆ 2 ಆಯಾಮ ಆಕೃತಿಗಳಂದ್ರೆ 3 ಆಯಾಮ ಇರೋಂಗಿಲ್ಲ ಅಲ್ಲಿ, ಅಂದರೆ ಎತ್ತರ ಇರೋಂಗಿಲ್ಲ, ಉದ್ದ ಅಗಲ ಮಾತ್ರ ಇರ್ತಾವೆ. ಅಂಥ ಆಕೃತಿಗಳಿಗೆ ನಾವು ಸರಿಯಾದ ಗುರುತನ್ನು ಹಾಕಬೇಕು. ಅದೇ ರೀತಿ ಒಂದು ವೇಳೆ ಕೊಟ್ಟಂತಹ ಆಕೃತಿ 3 ಆಯಾಮ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ತಪ್ಪಾದ ಗುರುತನ್ನು ಹಾಕಬೇಕು. ಸರಿ, ಹಾಗಾದರೆ ಮೊದಲನೇ ಆಕೃತಿ ಆಯತ, ಇದಕ್ಕೆ 2 ಆಯಾಮ ಇದೆ ಅಂದರೆ ಉದ್ದ ಅಗಲ ಎತ್ತರ, ಅಂದರೆ 3 ಇದ್ದು ಅಂದರೆ ಮಾತ್ರ ನಾವು ತಪ್ಪಾಗ್ತಿದ್ವಿ, ಇದೇನಪ್ಪ ಅಂದರೆ ಇಲ್ಲ, ಅದರಿಂದ ಸರಿಯಾದ ಗುರುತನ್ನು ಹಾಕಬೇಕಾಗತ್ತೆ. ಅದೇ ರೀತಿ ಸಿಲಿಂಡರ್ ಏನಪ್ಪ ಅಂದರೆ ಇಲ್ಲಿ 3 ಆಯಾಮ ಇದೆ, ಅದರಿಂದ ತಪ್ಪಾದ ಗುರುತು. ಮುಂದಿನ ಆಕೃತಿ ಒಂದು 3 ಆಯಾಮ ಇರುವಂಥ ಆಕೃತಿ, ಅದಕ್ಕೆ ನಾವು ತಪ್ಪಾದ ಆಕೃತಿ, ಅದೇ ರೀತಿ ತಪ್ಪಾದ ಒಂದು ಗುರುತನ್ನು ಹಾಕ್ತೀವಿ. ಅದೇ ರೀತಿ ಮುಂದಿನ ಆಕೃತಿಯನ್ನು ನೋಡಿದಾಗ ಇದು ಕೂಡ 3 ಆಯಾಮ ಇದೆ, ಆದ್ದರಿಂದ ಇದನ್ನು ನಾವು ತಪ್ಪಾದ ಗುರುತನ್ನು ಹಾಕ್ತೀವಿ. ಇದು ಕೇವಲ 2 ಆಯಾಮ ಆಕೃತಿ, ಇದಕ್ಕೆ ಏನಪ್ಪ ಸರಿ ಗುರುತು ಹಾಕ್ತೀವಿ. ಕೊನೆಯದಾಗಿ ತ್ರಿಭುಜ, ಇದಕ್ಕೆ ಕೇವಲ ಏನಪ್ಪ ಅಂದರೆ ಉದ್ದ ಆಗಲ್ಲ ಮಾತ್ರ ಇದಾವೆ, ಅಂದರೆ ಇದಕ್ಕೆ ಏನಪ್ಪ ಎತ್ತರ ಅಂದರೆ ನಾವು ಗಮನಿಸಿರಂಗೆ ಎತ್ತರ ಒಂದು ಅಂಶ ಇರೋಂಗಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಸರಿ ಗುರುತನ್ನು ಹಾಕ್ತೀವಿ. ಕೊನೆಯದಾಗಿ ನಾಲ್ಕನೇ ಪ್ರಶ್ನೆ, ಗಟ್ಟಿ ಸ್ತಂಭ ಮತ್ತು ಟೊಳ್ಳು ಸ್ತಂಭದ ಆಕೃತಿಗಳ ವಸ್ತುಗಳ ಚಿತ್ರಗಳಿಗೆ ಕೊಟ್ಟಿದೆ, ಅವುಗಳಲ್ಲಿ ಗಟ್ಟಿ ಸ್ತಂಭದ ಚಿತ್ರ ಇತ್ತಪ್ಪ ಅಂದರೆ ಕೆಂಪು ಬಣ್ಣ ತುಂಬಬೇಕಾಗುತ್ತೆ. ಅದೇ ರೀತಿ ಟೊಳ್ಳು ಸ್ತಂಭ ಇತ್ತಪ್ಪ ಅಂತಂದರೆ ಅದು ಟೊಳ್ಳು ಒಂದು ಇರುವಂತಹ ಏನಪ್ಪ ಅಂದರೆ ಸ್ತಂಭದ ಚಿತ್ರ ಇತ್ತಪ್ಪ ಅಂತಂದಾಗ ನಾವು ಹಸಿರು ಬಣ್ಣವನ್ನು ತುಂಬುತ್ತೀವಿ. ಎಲ್ಲ ವಿದ್ಯಾರ್ಥಿಗಳು ತುಂಬಿದ್ದೀರಿ ಸರಿ, ಹಾಗಾದರೆ ನೀವು ತುಂಬಿದಂಥ ಉತ್ತರ ಸರಿ ಇತ್ತಿಲ್ಲ ನೋಡ್ಕೊರಿ ಒಂದ್ಸಲ. ಇದು ಕಬ್ಬಿನ ಸ್ತರವು, ಇದಕ್ಕೆ ಕೆಂಪು ಬಣ್ಣ ತುಂಬುತ್ತೀವಿ, ಅದಕ್ಕೆ ಕೆಂಪು ಅಂತ ಬರೆದೇನೆ, ಇದಕ್ಕೆ ಕೆಂಪು ಬಣ್ಣ ತುಂಬಬೇಕಾಗುತ್ತೆ ನೀವು, ಹೌದಾ? ಕೆಂಪು ಬಣ್ಣ ತುಂಬಿದಪ್ಪ ಅಂದರೆ ಏನಾಗುತ್ತಪ್ಪ ಅಂದರೆ ಇದು ಗಟ್ಟಿ ಸ್ತಂಭ ಅಂತ ಅರ್ಥ ಆಗುತ್ತೆ. ಈ ರೀತಿಯಾಗಿ ಕೊಟ್ಟಂಥ ಆಕೃತಿ ಒಂದು ವೇಳೆ ಕೆಂಪು ಬಣ್ಣದ ಅಂದ್ರೆ ಕೆಂಪು ಬಣ್ಣ ಇದ್ದರೆ ಅದು ಗಟ್ಟಿ ಸ್ತಂಭ, ಹಸಿರು ಬಣ್ಣ ಇತ್ತಪ್ಪ ಅಂತಂದ್ರೆ ಅದು ಟೊಳ್ಳಾದ ಸ್ತಂಭದ ಚಿತ್ರದ ಆಕೃತಿ ಅಂತ ನಾವು ಇಲ್ಲಿ ತಿಳ್ಕೊತೀವಿ. ಈ ರೀತಿಯಾಗಿ ಅಭ್ಯಾಸ 1.1 ಕಳೆದ ಒಂದು ನಾವು ಅವಧಿಯಲ್ಲಿ ನಾನು ಗೃಹಪಾಠ ಕೊಟ್ಟಿದ್ದೆ, ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದೀರಿ. ಅದೇ ರೀತಿ ನಾವು ಈ ಒಂದು ಅವಧಿಯಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಒಂದು ಪುಟ ಸಂಖ್ಯೆ 9 ಗಮನಿಸಿದಾಗ ಹಾಸುಗಲ್ಲುಗಳು. ಹಾಗಾದರೆ ಹಾಸುಗಲ್ಲುಗಳ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ಎಲ್ಲರೂ ತಿಳಿದುಕೊಳ್ಳೋಣ. ಹಾಸುಗಲ್ಲುಗಳು ಅಂದರೆ ಏನು? ಹಾಸುಗಲ್ಲು ಅಂದರೆ ನಾವು ಮನೆಯಲ್ಲಿರ್ಬೋದು ಅಥವಾ ಯಾವುದಾದ್ರು ಮಂದಿರ ಗುಡಿಯಲ್ಲಿ ಇರ್ಬೋದು, ಅಲ್ಲಿ ಏನಪ್ಪ ಅಂದ್ರೆ ನೆಲದ ಮೇಲೆ ಏನಪ್ಪ ಅಂದ್ರೆ ಕಲ್ಲುಗಳಿಂದ ಜೋಡಣೆ ಮಾಡಿರ್ತಾರೆ ಹಾಸುಗಲ್ಲುಗಳು. ನಾವು ಟೈಲ್ಸ್ ಅಂತ ಕರಿತೀವಲ್ರಿ ಆಂಗ್ಲ ಭಾಷೆಯಲ್ಲಿ ಇರುವಂಥದ್ದು, ಆ ಟೈಲ್ಸನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಂದವಾಗಿ ಕಾಣಕ್ಕೆ, ಅಂದರೆ ಒಂದು ವರ್ಗದ ಅಂದರೆ ಯಾವುದಾದ್ರೂ ಒಂದು ಕೋಣೆಯ ಒಂದು ನೆಲಹಾಸು ಯಾವ ರೀತಿ ಕಾಣಬೇಕಂದ್ರೆ ಒಂದು
ನೋಡಲು ಅಲಂಕಾರ ಒಂದು ಕಾಣುವ ಸುಮ್ಮನೆ ಏನು ಮಾಡ್ತಾರಪ್ಪ ಅಂದ್ರೆ ಇದು ಹಾಸುಗಲ್ಲುಗಳನ್ನು ಉಪಯೋಗಿಸ್ತಾರೆ. ಅಂಥ ಹಾಸುಗಲ್ಲುಗಳನ್ನು ನಾವು ಅನೇಕ ಒಂದು ಸಂದರ್ಭದಲ್ಲಿ ನೋಡಿರ್ತೀವಿ. ಉದಾಹರಣೆಗೆ ನಾವು ಯಾವುದಾದ್ರೂ ಮಂದಿರಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ಒಂದು ಸಭಾಂಗಣಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ನಮ್ಮ ಶಾಲೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಹಾಸುಗಲ್ಲುಗಳನ್ನು ಉಪಯೋಗಿಸ್ತಿರ್ತಾರೆ. ಅವಕ್ಕೆ ನಾವು ಟೈಲ್ಸ್ ಅಂತ ಕರಿತೀವಿ. ಅಲ್ಲಿ ಕೊಟ್ಟಂಥ ಹಾಸುಗಲ್ಲುಗಳು ಏನಪ್ಪ ಅಂದ್ರೆ ಬೇರೆ ಬೇರೆ ಒಂದು ಆಕೃತಿಯನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಹಾಸುಗಲ್ಲುಗಳನ್ನು ಹಾಕಿರ್ತಾರೆ. ಸರಿ, ಹಾಗಾದರೆ ಹಾಸುಗಲ್ಲು ಯಾವ ರೀತಿ ಇರ್ತಾವ, ಹಾಸುಗಲ್ಲುಗಳನ್ನು ಯಾವ ರೀತಿ ನಾವು ನೋಡಬೇಕಾಗತ್ತೆ ಅಂತಂದ್ರೆ, ಅಲ್ಲಿ ಹಾಸುಗಲ್ಲುಗಳು ಒಂದು ನಿರ್ದಿಷ್ಟವಾದಂಥ ಆಕೃತಿಯನ್ನು ಉಪಯೋಗಿಸ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ, ಈ ಮೊದಲನೇ ಆಕೃತಿ ತ್ರಿಭುಜ ಆಕಾರದ ಒಂದು ಏನು ಮಾಡಿದಾರಪ್ಪ ಅಂದ್ರೆ ಹಾಸುಗಲ್ಲುಗಳನ್ನು ಚಿತ್ರಗಳನ್ನು ಉಪಯೋಗಿಸ್ಕೊಂಡು ಹಾಸುಗಳನ್ನು ರಚನೆ ಮಾಡ್ಯಾರ ಈ ರೀತಿ ತ್ರಿಭುಜ ಆಕಾರ. ಹೌದಾ? ಅದೇ ರೀತಿ ಈ ತ್ರಿಭುಜ ಒಂದು ಆಕಾರದಲ್ಲಿ ಒಂದು ಕೊನೆಯ ವೃತ್ತಾಕಾರದಲ್ಲಿ ಕೂಡ ಇರ್ಬೋದು. ಅದೇ ರೀತಿ ತ್ರಿಭುಜ ಅಂದ್ರೆ ಒಂದು ಚತುರ್ಭುಜ ಆಕಾರ ಏನಪ್ಪ ಅಂದ್ರೆ ನಾವು ಇಲ್ಲಿ ವಜ್ರದ ಆಕಾರ ಕರಿತೀವಲ್ರಿ, ಡೈಮಂಡ್, ಆ ಆಕಾರದಲ್ಲಿ ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಇಲ್ಲಿ ಹಾಸುಗಲ್ಲುಗಳನ್ನು ಹಾಕಿರ್ತೀವಿ. ಇವು ಈ ರೀತಿ ಏನಪ್ಪ ಅಂದ್ರೆ ಹಾಸುಗಲ್ಲುಗಳ ಚಿತ್ರ ಇದೆ ನೋಡ್ರಿ. ಇದೇ ಆಕೃತಿಯನ್ನು ಇವ್ರಿಗೆ ಪರ ಅಡ್ಡವಾಗಿ ತೆಗೆದಾಗ ಈ ರೀತಿ ಕಾಣುತ್ತೆ, ಲಂಬವಾಗಿ ತೆಗೆದಾಗ ಈ ರೀತಿ ಕಾಣುತ್ತೆ. ಇಲ್ಲಿ ತ್ರಿಭುಜ ಆಕಾರ, ಇದೇ ರೀತಿ ನೀವು ಬೇರೆ ಬೇರೆ ವೃತ್ತಾಕಾರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಒಂದು ಆಕಾರದಲ್ಲಿ ಇರುವಂಥ ಹಾಸುಗಲ್ಲುಗಳನ್ನು ಗಮನಿಸಿರ್ತೀವಿ. ಅಂಥ ಹಾಸುಗಲ್ಲುಗಳ ಮೇಲೆ ಏನಪ್ಪ ಅಂದ್ರೆ ನಾವು ಈ ಒಂದು ಅವಧಿಯಲ್ಲಿ ಕಲಿಯೋಣ ಅಂತ ಹೇಳ್ತಾ ಪುಟ ಸಂಖ್ಯೆ 10ಕ್ಕೆ ಹೋಗೋಣ. ಪುಟ ಸಂಖ್ಯೆ 10ರಲ್ಲಿ ಸರಿಹೊಂದುವ ಹಾಗೂ ಸರಿಹೊಂದದ ಹಾಸುಗಲ್ಲು. ಹಾಗಾದ್ರೆ ಸರಿಹೊಂದು ಸರಿ ಹೊಂದದೇ ಇರುವಂಥ ಹಾಸುಗಲ್ಲುಗಳ ಬಗ್ಗೆ ಹೇಗೆ ತಿಳ್ಕೋಬೇಕು ನಾವು? ಹೌದಾ, ಈ ಒಂದು ಸರಿಹೊಂದುವ ಹಾಸುಗಲ್ಲು ಯಾವ ರೀತಿ ಇರ್ತಾವ, ಸರಿಹೊಂದದ ಹಾಸುಗಲ್ಲುಗಳು ಯಾವ ರೀತಿ ಇರ್ತಾವ ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ಹಾಸುಗಲ್ಲುಗಳು ಸರಿಹೊಂದುವ ಹಾಸುಗಲ್ಲುಗಳು ಅಂದರೆ ಸರಿಹೊಂದುವ ಹಾಸುಗಲ್ಲು ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ, ಒಂದು ಯಾವುದಾದ್ರೂ ಒಂದು ನಾವು ನೆಲದ ಹಾಸು ಅಂದ್ರೆ ನೆಲದ ಒಂದು ಕಲ್ಲಿನ ಮೇಲೆ ಏನಪ್ಪ ಅಂದ್ರೆ ಒಂದೇ ಆಕೃತಿಯನ್ನು ತೆಗಿತೀವಿ. ಹೌದಾ? ಒಂದೇ ರೀತಿ ಇರುವಂಥ ಆಕೃತಿಯನ್ನು ತೆಗೆದಾಗ ಅಲ್ಲೇನಪ್ಪ ಅಂದ್ರೆ ನೋಡಲು ಅಂದವಾಗಿ ಕಾಣುತ್ತೆ ಮತ್ತು ಆಕರ್ಷಣೀಯವಾಗಿ ಕಾಣುತ್ತೆ. ಹೌದಾ? ಹಾಗಾದರೆ ಇಲ್ಲಿ ಪ್ರತಿಯೊಂದು ಆಕೃತಿಯ ಅಳತೆಗಳು ಕೂಡ ಒಂದೇ ರೀತಿ ಇರ್ತಾವ, ಅವುಗಳಿಗೆ ಬಿಟ್ಟಂಥ ಜಾಗಗಳು ಕೂಡ ಒಂದೇ ರೀತಿ ಅದ ನೋಡ್ರಿ ಎಲ್ಲ. ಹೌದಾ? ತ್ರಿಭುಜ ಆಕಾರದಲ್ಲಿ ಏನಪ್ಪ ಇದು ಲಂಬಕೋನ ತ್ರಿಭುಜ ಏನಪ್ಪ ಅಂದ್ರೆ ನಾವು ಉಪಯೋಗಿಸ್ಕೊಂಡು ಏನಪ್ಪ ಅಂದ್ರೆ ಹಾಸುಗಳನ್ನು ರಚನೆ ಮಾಡೀವಿ. ಹಾಗಾದರೆ ಈ ಪ್ರತಿಯೊಂದು ಹಾಸುಗಳು ಒಂದೇ ರೀತಿ ಅದಾವ, ಒಂದೇ ಅಂತರವನ್ನು ಹೊಂದ್ಯಾವ, ಇಂಥ ಹಾಸುಗಲ್ಲುಗಳಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಸರಿ ಹೊಂದುವ ಹಾಸುಗಲ್ಲುಗಳು ಅಂತ ಕರಿತೀವಿ. ಹೌದಾ? ಸರಿ ಹೊಂದುವ ಹಾಸುಗಲ್ಲುಗಳು ಅಂದರೆ ಏನಪ್ಪ, ನೋಡಲು ಅವು ಒಂದೇ ತರನಾಗಿರಬೇಕು, ಅವು ಪರಸ್ಪರ ಅಂತರ ಕೂಡ ಏನಪ್ಪ ಅಂದ್ರೆ ಅಷ್ಟೇ ಇರಬೇಕು. ಅಂಥವುಗಳಿಗೆ ನಾವು ಏನಪ್ಪ ಅಂದ್ರೆ ಸರಿ ಹೊಂದುವ ಹಾಸುಗಲ್ಲುಗಳು. ಈ ರೀತಿ ಏನಪ್ಪ ನೀವು ಕೂಡ ಚಿತ್ರವನ್ನು ಮುಂದುವರಿಸ್ಬೋದು ಈ ರೀತಿಯಾಗಿ. ಹೌದಾ? ಒಂದೇ ರೀತಿಯಾದ ಇರುವಂಥ ಚಿತ್ರವನ್ನು ಮುಂದುವರಿಸಿದಪ್ಪ ಅಂದ್ರೆ ನೀವು ಕೂಡ ರಚನೆ ಮಾಡಿದಂಥ ಚಿತ್ರ ಸರಿ ಹೊಂದುವ ಹಾಸುಗಲ್ಲುಗಳು ಅಂತ ನಾವು ತಿಳ್ಕೋತೀವಿ. ಹೌದಾ? ಅದೇ ರೀತಿ ಸರಿ ಹೊಂದದ ಹಾಸುಗಲ್ಲುಗಳು ಅಂದರೆ ಇಲ್ಲಿ ಸರಿ ಹೊಂದದ ಹಾಸುಗಲ್ಲು ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ರಿ, ಕೊಟ್ಟಂಥ ಆಕೃತಿ ಏನಪ್ಪ ಅಂದ್ರೆ ಬೇರೆ ಬೇರೆ ಇದಾವೆ. ಇಲ್ಲಿ ತ್ರಿಭುಜಾಕಾರ ಇದೆ, ಇಲ್ಲಿ ಲಂಬಕೋನ ತ್ರಿಭುಜ ಇದೆ, ಅದೇ ರೀತಿ ಇಲ್ಲಿ ಏನಪ್ಪ ಆಯತ ರೂಪದಲ್ಲಿರುವಂಥ ಒಂದು ಆಕೃತಿ ಇದೆ. ಇವೇನಪ್ಪ ಒಂದಕ್ಕೊಂದು ಸರಿಯಾದ ಪರಸ್ಪರ ಅಂತರನೂ ಕೂಡ ಹೊಂದಿಲ್ಲ, ಆಕೃತಿ ಕೂಡ ಒಂದೇ ತೆರನಾಗಿಲ್ಲ. ಹಾಗಾದರೆ ಇವುಗಳನ್ನ ಏನು ಕರಿತೀವಿ ನಾವು? ಸರಿ ಹೊಂದದೇ ಇರುವಂಥ ಹಾಸುಗಲ್ಲುಗಳು. ಆದ್ದರಿಂದ ಏನು ಕರಿತಾರೆ? ಸರಿ ಹೊಂದದ ಹಾಸುಗಲ್ಲುಗಳು ಅಂತ ಕರೀತಾರೆ. ಇವೇನಪ್ಪ ಅಂದ್ರೆ ಸರಿ ಹೊಂದಂಗಿಲ್ಲ ಅಂದ್ರೆ ಒಂದಕ್ಕೊಂದು ಪರಸ್ಪರ ಸಮನಾದ ಅಂತರವನ್ನು ಕೂಡ ಹೊಂದಿರಂಗಿಲ್ಲ, ಅದೇ ರೀತಿ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದ ಆಕೃತಿಯನ್ನು ಕೂಡ ಹೊಂದಿರಂಗಿಲ್ಲ. ಅಂಥ ಆಕೃತಿಗಳಿಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಸರಿ ಹೊಂದದ ಹಾಸುಗಲ್ಲುಗಳು. ಹೌದಾ? ಹಾಸುಗಲ್ಲು ಅಂದ್ರೆ ನಿಮ್ಗೆ ತಿಳ್ಕೋರಿ, ಹಾಸುಗಲ್ಲು ಅಂದ್ರೆ ಒಂದು ಹಾಸು ಕಲ್ಲು ಅಂದ್ರೆ ಏನಪ್ಪ ನಾವು ಕಲ್ಲಿನ ಹಾಸಿಗೆಯನ್ನು ಹಾಸಿರ್ತೀವಿ, ಟೈಲ್ಸ್ ಕಲ್ಲು ಇರ್ಬೋದು, ಬೇರೆ ಬೇರೆ ಒಂದು ಈ ಕಲ್ಲುಗಳನ್ನು ಹಾಸಿರ್ತೀವಿ ಅಂದ್ರೆ ಏನಪ್ಪ ಹಾಸುಗಲ್ಲು ಅಂತ ಕರೀತಾರಲ್ಲ. ಬೇರೆ ಬೇರೆ ಆಕೃತಿ ಇರುವಂಥ ಕಲ್ಲುಗಳನ್ನು ನಾವು ಒಂದು ಮನೆಯ ಒಂದು ಅಂದವಾದ ಕಾಣಲು ಏನಪ್ಪ ಹಾಸುಗಲ್ಲುಗಳನ್ನು ಹಾಕಿರ್ತಾರೆ. ಅಂಥವುಗಳಿಗೆ ನಾವು ಇಲ್ಲಿ ಗಮನಿಸ್ಬೋದು. ನೀವು ನಿಮ್ಮ ಮನೆಯಲ್ಲಿ ಹಾಕಿರ್ತೀರಿ, ನೋಡ್ಕೊರಿ ಒಂದ್ಸಲ. ಹೌದಾ? ಅಂಥ ಆಕೃತಿಗಳಿಗೆ ನಾವು ಅವು ಏನಪ್ಪ ಪರಸ್ಪರ ಅಂತರಗಳು ಒಂದೇ ತೆರನಾಗಿದ್ದು ಅಂದ್ರೆ ಅವು ಪ್ರತಿಯೊಂದು ಆಕೃತಿ ಒಂದು ಒಂದೇ ತೆರನ ಆಕೃತಿಯನ್ನು ಮತ್ತು ಒಂದೇ ತರ ಅಂತರನ್ನು ಹೊಂದಿದ್ರೆ ಅವು ಸರಿ ಹೊಂದುವ ಆಕೃತಿ ಅಂತ ಕರಿತೀವಿ. ಒಂದು ವೇಳೆ ಹೊಂದದೇ ಇದ್ರೆ ಅವನ್ನ ಸರಿ ಹೊಂದದ ಆಕೃತಿಗಳು ಅಂತ ಕರಿತೀವಿ. ಹೌದಾ? ಇಲ್ಲಿ ಪುಟ ಸಂಖ್ಯೆ 10ರಲ್ಲಿ ಕೊಟ್ಟಾರವ್ರು ಸರಿ ಹೊಂದುವ ಹಾಗೂ ಸರಿ ಹೊಂದದ ಹಾಸುಗಲ್ಲುಗಳು. ಹಾಗಾದ್ರೆ ಇಲ್ಲಿ ನಾವು ಮನೆಯಲ್ಲಿ ಇರುವಂತಹ ಹಾಸುಗಲ್ಲುಗಳನ್ನು ನೋಡಿರ್ತೀವಿ, ನಾವು ಅನೇಕ ಹಾಸುಗಲ್ಲುಗಳನ್ನು ನೋಡಿರ್ತೀವಿ. ಈ ರೀತಿ ಆಕೃತಿಗಳನ್ನು ಇರ್ಬೋದು ಅಥವಾ ವೃತ್ತಾಕಾರದ ಆಕೃತಿಗಳು ಕೂಡ ಇರ್ಬೋದು. ಹಾಗಾದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವ ಹಾಸುಗಲ್ಲುಗಳನ್ನು ಜೋಡಿಸುವ ನಮೂನೆಯನ್ನು ಗಮನಿಸು ಅಂದ್ರೆ ಯಾವ ರೀತಿ ಏನಪ್ಪ ಅಂದ್ರೆ ಗಮನಿಸ್ತಿರ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ರೀತಿಯಾಗಿ ಸರಿ ಹೊಂದುವ ಹಾಗೂ ಸರಿ ಹೊಂದದ ಹಾಸುಗಲ್ಲು. ಇಲ್ಲಿ ಕೆಳಗೆ ಕೊಟ್ಟಿರುವ ಹಾಸುಗಳನ್ನು ಜೋಡಿಸುವ ನಮೂನೆಯನ್ನು ಗುರುತಿಸು.
ಗಮನಿಸು. ಇಲ್ಲಿ ಕೊಟ್ಟಂಥ ಆಕೃತಿಗಳನ್ನು ನೋಡ್ರಿ, ಸ್ವಲ್ಪ ಹಾಸುಗಲ್ಲುಗಳು ಪರಸ್ಪರ ಸರಿ ಹೊಂದಿವೆ, ಆದ್ದರಿಂದ ಇವು ಸರಿ ಹೊಂದುವ ಹಾಸುಗಲು. ನೋಡಲಿ, ಒಂದು ಚೌಕಾಕಾರದ ಇರ್ಬೋದು ಅಥವಾ ಬೇರೆ ಬೇರೆ ಆಕೃತಿಯನ್ನು ನಾವು ಇಪ್ಪರಲ್ಲಿ ರಚನೆ ಮಾಡಿಕ್ಕಿಂತ ಹಾಸುಗಳನ್ನು ರಚನೆ ಮಾಡ್ಯಾರ. ಇದು ಆಕೃತಿ ಇರ್ಬೋದು, ಇದು ಇರ್ಬೋದು, ಇದು ಇರ್ಬೋದು. ಇಲ್ಲಿ ಪ್ರತಿಯೊಂದು ಆಕೃತಿ ಒಂದೇ ತೆರನಾಗಿದೆ. ಇಲ್ಲಿ ಪ್ರತಿಯೊಂದು ಆಕೃತಿಗಳು ಏನಪ್ಪ ಅಂದ್ರೆ ಒಂದೇ ತೆರನಾಗಿದೆ. ಯಾವ ರೀತಿಪ್ಪ ಅಂತಂದ್ರೆ ಇಲ್ಲಿ ಚೌಕಾಕಾರದ ಇರ್ಬೋದು, ಬೇರೆ ಬೇರೆ ಆಕೃತಿಗಳನ್ನ ರಚನೆ ಮಾಡಬಹುದು. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದೇ ತೆರನದ ಆಕೃತಿ, ಇಲ್ಲಿ ಕೂಡ ಒಂದೇ ಒಂದೇ ತೆರನದ ಆಕೃತಿಗಳನ್ನ ರಚನೆ ಮಾಡ್ಯಾರ. ಹಾಗಾದರೆ ಹಾಸುಗಲ್ಲುಗಳ ನಡುವೆ ಪರಸ್ಪರ ಮಧ್ಯದಲ್ಲಿ ಅಂತರ ಉಳಿದರೆ ಆ ಹಾಸುಗಳು ಸರಿ ಹೊಂದುವ ಹಾಸುಗಲ್ಲುಗಳು. ಅಂದ್ರೆ ಆ ಬಿಟ್ಟಂತಹ ಖಾಲಿ ಇರುವಂತಹ ಸ್ಥಳ ಕೂಡ ಏನಪ್ಪ ಅಂದ್ರೆ ಒಂದೇ ಅಂತರವನ್ನು ಹೊಂದಿರಬೇಕು. ಆ ಆಕೃತಿಗಳು ಕೂಡ ಒಂದೇ ಅಂತರವನ್ನು ಒಂದೇ ಏನಪ್ಪರ ಒಂದು ಅಳತೆಯನ್ನು ಹೊಂದಿದ್ರು. ಏನಪ್ಪರ ಅವಕ್ಕೆ ನಿರ್ದಿಷ್ಟವಾದಂಥ ಒಂದು ಅಳತೆ ಇರಬೇಕು, ನಿರ್ದಿಷ್ಟವಾದಂಥ ಒಂದು ಏನಪ್ಪರ ಆಕೃತಿ ಇರಬೇಕು. ಅಂತ ಒಂದು ನಾವು ಹಾಸುಗಲ್ಲುಗಳಿಗೆ ಏನಪ್ಪ ಅಂತಪ್ಪರ ಸರಿ ಹೊಂದುವ ಹಾಸುಗಲ್ಲುಗಳು ಅಂತ ಕರೀತಾರೆ. ಅದೇ ರೀತಿ ಆ ಎರಡೂ ಒಂದು ಸರಿ ಹೊಂದುವ ಸರಿ ಹೊಂದದ ಎರಡೂ ವ್ಯಾಖ್ಯಾನ ಗಮನಿಸಿದಾಗ ಇಲ್ಲಿ ಕೆಳಗೆ ಕೊಟ್ಟಾರ ಅವರು ಪುಟ ಸಂಖ್ಯೆ 10 ಒಂದೇ ಆಕಾರದ ಹಾಸುಗಲ್ಲುಗಳನ್ನು ಜೋಡಿಸುವಾಗ ಅವು ಸರಿಯಾಗಿ ಹೊಂದಿಕೆಯಾದರೆ ಅವು ಸರಿ ಹೊಂದುವ ಹಾಸುಗಲ್ಲುಗಳು. ಹೌದಾ, ಇದು ಏನಪ್ಪಾರ ಅವು ಒಂದೇ ಆಕಾರದ ಹಾಸುಗಳು ಜೋಡಿಸುವಾಗ ಅವು ಸರಿಯಾಗಿ ಹೊಂದಿಕೆಯಾದರೆ ಅವು ಸರಿ ಹೊಂದುವ ಹಾಸುಗಳು ಅಂತ ಕರೀತಾರೆ. ಅದೇ ರೀತಿ ಒಂದೇ ಆಕಾರದ ಹಾಸುಗಲ್ಲುಗಳ ಮಧ್ಯೆ ಅಂತರ ಉಳಿಯುವ ಇಲ್ಲವೇ ಒಂದರ ಮೇಲೊಂದು ಕೂರುವ ಹಾಸುಗಲ್ಲುಗಳಿಗೆ ಸರಿ ಹೊಂದದ ಹಾಸುಗಲ್ಲುಗಳು ಎನ್ನುವರು. ಅವ ಪ್ರಶ್ನೆಯನ್ನು ಕೇಳ್ಬೋದ್ರಿ, ಸರಿ ಹೊಂದುವ ಹಾಸುಗಲ್ಲುಗಳು ಎಂದರೇನು, ಸರಿ ಹೊಂದದ ಹಾಸುಗಲ್ಲುಗಳು ಎಂದರೇನು, ಅವಕ್ಕೆ ಇವೆರಡೂ ಏನಪ್ಪ ಅಂದ್ರೆ ವ್ಯಾಖ್ಯೆಗಳನ್ನು ನಾವು ಬರಿಬೇಕಾಗತ್ತ. ಮೊದಲೇದು ಸರಿ ಹೊಂದುವ ಹಾಸುಗಲ್ಲುಗಳು ಎಂದರೇನು ಅಂದರೆ ಈ ಉತ್ತರ ಬರಿಬೇಕಾಗತ್ತ. ಅದೇ ರೀತಿ ಸರಿ ಹೊಂದದ ಹಾಸುಗಲ್ಲುಗಳು ಎಂದರೇನು ಕೇಳಿದ್ರೆ ಈ ಒಂದು ಉತ್ತರವನ್ನು ಬರಿಬೇಕಾಗತ್ತ. ಹೌದಾ, ಈ ಎರಡೂ ಏನಪ್ಪ ಅಂದ್ರೆ ವ್ಯಾಖ್ಯೆಗಳನ್ನು ನೀವು ಕಂಠಪಾಠ ಮಾಡುವುದು ಬಹಳ ಒಳ್ಳೆಯದು. ಅದೇ ರೀತಿ ಈ ಒಂದು ಅವಧಿಯ ಮೇಲೆ ಪುಟ ಸಂಖ್ಯೆ 11 ಅಭ್ಯಾಸ 1.2 ಕೊಟ್ಟಾರ. ಇಲ್ಲಿ ಮಾದರಿಯಂತೆ ಪೂರ್ಣಗೊಳಿಸು ಅಂದ್ರೆ ಇದೇನಪ್ಪ ನಿಮ್ಗೆ ಗೃಹಪಾಠ ಕೊಡ್ತೀನಿ ನಾನು. ಇದನ್ನ ಯಾವ ರೀತಿ ಬರೆಯಪ್ಪ ಅಂದ್ರೆ ಮಾದರಿ ಅಂತ ಯಾವ ರೀತಿಯಲ್ಲಿ ಆಕೃತಿಯನ್ನು ತೆಗೆದಾರಲ್ರಿ ಅದೇ ರೀತಿ ನೀವು ಕೂಡ ಅಲ್ಲಿ ಮುಂದುವರಿಸಬೇಕಾಗತ್ತೆ. ಇಲ್ಲಿರ್ಬೋದು ಇದು ಲೈನ್, ಇದು ಲೈನ್, 2-3 ಲೈನ್ ಇಪ್ಪ ನೀವು ಈ ಒಂದು ನಿರ್ದಿಷ್ಟವಾದಂಥ ಆಕೃತಿ ನಿರ್ದಿಷ್ಟವಾದ ಅಳತೆಯೊಂದಿಗೆ ಈ ಒಂದು ಗೃಹಪಾಠ ರೂಪದಲ್ಲಿ ನೀವು ಪ್ರಶ್ನೆ ಸಂಖ್ಯೆ 1 ಇರ್ಬೋದು ಅಥವಾ ಪ್ರಶ್ನೆ ಸಂಖ್ಯೆ 2 ಈ ಎರಡೂಗಳನ್ನು ಏನಪ್ಪ ಅಂದ್ರೆ ನೀವು ಬಣ್ಣ ಕೂಡ ಇದೇ ರೀತಿ ಬಣ್ಣವನ್ನು ತುಂಬ್ರಿ, ಇದೇ ರೀತಿ ನಿರ್ದಿಷ್ಟವಾದ ಅಳತೆಗಳನ್ನು ಅಂದರೆ ಆಕೃತಿಗಳು ಬೇರೆ ಬೇರೆ ಆಗಬಾರ್ದ್ರಿ, ಇದೇ ರೀತಿ ಆಕೃತಿಗಳನ್ನು ನೀವು ರಚನೆ ಮಾಡಿಕೊಂಡು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕಂದು ಹೇಳಿಕೊಡುತ್ತಾ ಈ ಒಂದು ಆನ್ಲೈನ್ ಕ್ಲಾಸಿಗೆ ಎಲ್ಲರಿಗೂ ಧನ್ಯವಾದಗಳು.